ಹಿನ್ನೀರಿನಲ್ಲಿ ಸೀಪ್ಲೇನ್ ಪ್ರಾಯೋಗಿಕ ಹಾರಾಟವನ್ನು ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಕೆಆರ್ಎಸ್ನ ಹಿನ್ನೀರಿನಲ್ಲಿ ನಡೆಯಬೇಕಿದ್ದಂತಹ ಸೀಪ್ಲೇನ್ ಹಾರಾಟವನ್ನು ಮುಂದೂಡಿಕೆ ಮಾಡಲಾಗಿದೆ. ತಂತ್ರಜ್ಞರ ತಾಂತ್ರಿಕ ವರದಿಯ ಕಾರಣ ಕಾರ್ಯಕ್ರಮವನ್ನು ಮುಂದೂಡಿಕೆ ಮಾಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಮೊದಲ ಬಾರಿಗೆ ರಾಜ್ಯದಲ್ಲಿ ನಡೆಯಬೇಕಿದ್ದಂತಹ ಸೀಪ್ಲೇನ್ ಹಾರಾಟ ಇದು. ಪ್ರವಾಸೋದ್ಯಮ ಅಭಿವೃದ್ಧಿಗೆ ನೀರಿನ ಮೇಲೆಯೇ ಪ್ಲೇನ್ ಹಾರಾಟ ಮಾಡಿಸಲು ಸರ್ಕಾರ ಮುಂದಾಗಿತ್ತು. ಅದರ ಪ್ರಾಯೋಗಿಕ ಹಾರಾಟವನ್ನು ನಾಳೆ ನಡೆಸಬೇಕಾಗಿತ್ತು, ಆದರೆ ಈಗ ಮುಂದೂಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜಲ ವಿಮಾನದ ಪ್ರಾಯೋಗಿಕ ಹಾರಾಟ ಅಂದರೆ ಸೀಪ್ಲೇನ್ ಡೆಮಾನ್ಸ್ಟ್ರೇಷನ್ ಅನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿತ್ತು. ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಯ ಹಿನ್ನೀರಿನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಸ್ಥಳವನ್ನು ಕೂಡ ನಿಗದಿ ಮಾಡಲಾಗಿತ್ತು. ನಾಳೆ 10 ಗಂಟೆಗೆ ಏನು ಜಲವಿಮಾನದ ಪ್ರಾಯೋಗಿಕ ಹಾರಾಟಕ್ಕೆ ಸಿದ್ಧತೆಗಳು ಕೂಡ ನಡೀತಾ ಇತ್ತು, ಆದರೆ ಈಗ ಮುಂದೂಡಿಕೆ ಮಾಡಲಾಗಿದೆ. ತಂತ್ರಜ್ಞರ ತಾಂತ್ರಿಕ ವರದಿಯಿಂದ ಈಗ ಮುಂದೂಡಲಾಗಿದೆ. ಮುಂದಿನ ಡೇಟ್ ಯಾವಾಗ ಏನು ಅನ್ನೋದರ ಕುರಿತಾಗಿ ಇನ್ನೂ ಕೂಡ ಮಾಹಿತಿ ಇಲ್ಲ. ಮುಂದಿನ ಡೇಟನ್ನು ಇನ್ನೂ ಕೂಡ ಫಿಕ್ಸ್ ಮಾಡದಂತೆ ಕಾಣಿಸ್ತಾ ಇಲ್ಲ. ಸೊ ಕಾದು ನೋಡಬೇಕು. ಈ ಕುರಿತು ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ರಾಘವೇಂದ್ರ, ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೀಪ್ಲೇನ್ ಹಾರಾಟದ ಅಂದರೆ ಪ್ರಾಯೋಗಿಕ ಹಾರಾಟ ನಾಳೆ ನಡಿಬೇಕಾಗಿತ್ತು, ಆದರೆ ಮುಂದೂಡಲಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು. ಯಾವ ಕಾರಣಕ್ಕೆ ಮುಂದೂಡಿಕೆ ಮಾಡಲಾಗಿದೆ, ಹಾಗೆ ಮುಂದಿನ ಡೇಟ್ ಏನಾದರೂ ಗೊತ್ತಿದೆಯಾ? ಓವರ್ಆಲ್ ಡೀಟೇಲ್ಸ್. ರಾಜ್ಯದಲ್ಲಿ ಮೊದಲ ಬಾರಿಗೆ ಏನು ಸೀಪ್ಲೇನ್ ಹಾರಾಟ ಪ್ರಾಯೋಗಿಕ ಹಾರಾಟ ಏನು ನಡಿಬೇಕಿತ್ತು, ಅದು ಕೆಆರ್ಎಸ್ ನ ಹಿನ್ನೀರಿನಲ್ಲಿ ಆ ಒಂದು ಹಿನ್ನೀರಿನ ಒಂದು ಹಾರಾಟ ನಾಳೆ ಏನು ನವೆಂಬರ್ 10ಕ್ಕೆ ಇದ್ದಂತ ಒಂದು ದಿನವನ್ನ ಈಗ ತಾಂತ್ರಿಕ ಕಾರಣನ ಒಡ್ಡಿ ಈಗ ಅದನ್ನ ಮುಂದೂಡಿಕೆ ಮಾಡಿರುವಂತದ್ದು. ಏನೀಗ ಕೆಆರ್ಎಸ್ ಹಿನ್ನೀರಿನಲ್ಲಿ ನಾಳೆ ಏನು ಸೀಪ್ಲೇನ್ ಹಾರಾಟಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಈ ಒಂದು 4 ಬಾರಿ ಈ ಒಂದು ಹಿನ್ನೀರಿನಲ್ಲಿ ಸೀಪ್ಲೇನ್ ಲ್ಯಾಂಡಿಂಗ್ ಮಾಡಿ ಮತ್ತೆ ಹಾರಿಸುವ ಮೂಲಕ ಪ್ರವಾಸೋದ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಆಯೋಜನೆ ಮಾಡಿಕೊಂಡಿತ್ತು. ಈಗಾಗಲೇ ಕೂಡ ಸ್ಥಳದಲ್ಲಿ ಬೇಕಾದಂತ ಅಗತ್ಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು ಕೂಡ ಇನ್ನು ನಿನ್ನೆ ದಿನ ತಂತ್ರಜ್ಞರು ಬಂದು ಒಂದು ಪರಿಸ್ಥಿತಿಯನ್ನು ನಡೆಸಿದ ಬಳಿಕ ಒಂದು ತಾಂತ್ರಿಕ ಲೋಪಗಳಿದ್ದಂತ ಕಾರಣಕ್ಕೆ ನಾಳೆ ನಡೆಯಬೇಕಿದ್ದಂತ ಒಂದು ಪ್ರಾಯೋಗಿಕ ಹಾರಾಟವನ್ನ ರದ್ದು ಮಾಡಿ ಮುಂದಿನ ದಿನಾಂಕವನ್ನ ಶೀಘ್ರದಲ್ಲೇ ಹೇಳ್ತೀವಿ ಅನ್ನೋ ಮಾತುಗಳನ್ನು ಹೇಳಿದರೆ ಸದ್ಯಕ್ಕೆ ಇರುವಂತಹ ಒಂದು ಪ್ರಾಥಮಿಕ ಮಾಹಿತಿ ಏನಂದ್ರೆ ಒಂದು ಆ ಒಂದು ಸೀಪ್ಲೇನ್ ಲ್ಯಾಂಡಿಂಗ್ ಆಗ್ಲಿಕ್ಕೆ ಬೇಕಾದಂತ ಒಂದು ವಾತಾವರಣ ಸರಿಯಾಗಿ ಇರಲಿಲ್ಲ ಅನ್ನೋದು ಪ್ರಾಥಮಿಕವಾಗಿ ಮಾಹಿತಿಯಿಂದ ಬಂದಿರುವಂತದ್ದು. ಜೊತೆಗೆ ಅಲ್ಲಿ ಇನ್ನೂ ಕೂಡ ಕೆಲವೊಂದು ಸಿದ್ಧತೆ ಕಾರ್ಯಗಳು ಕೂಡ ಬೇಕಾಗಿದೆ, ಯಾಕೆಂದ್ರೆ ತೇಲುವ ಸೇತುವೆ ಏನಿದೆ ಅದು ಕೂಡ ಸರಿಯಾಗಿ ಆ ಒಂದು ಸೀಪ್ಲೇನ್ ಲ್ಯಾಂಡಿಂಗ್ ಆಗುವಂತಹ ಜಾಗಕ್ಕೆ ಸರಿಯುವಂತಿಲ್ಲ. ಹಾಗಾಗಿ ಕೆಲವೊಂದು ತಾಂತ್ರಿಕ ಕಾರಣವನ್ನು ನೀಡಿದಂತ ಹಿನ್ನೆಲೆಯಲ್ಲಿ ಆ ವರದಿಯನ್ನು ಉಲ್ಲೇಖಿಸಿ ಸದ್ಯಕ್ಕೆ ತಂತ್ರಜ್ಞರ ವರದಿಯನ್ನು ಆಧರಿಸಿ ಜಿಲ್ಲಾಡಳಿತ ಈ ಒಂದು ಕಾರ್ಯಕ್ರಮವನ್ನು ಮುಂದೂಡಿದೆ. ಮುಂದಿನ ದಿನ ಏನು ಶೀಘ್ರದಲ್ಲಿ ಒಂದು ವಾರದಲ್ಲಿ ಅದನ್ನು ಕಾರ್ಯಕ್ರಮವನ್ನು ಮತ್ತೆ ಮರು ಜಾರಿಗೆ ಮಾಡುವುದಾಗಿ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ಏನು ನಾಳೆ ನಡೀಬೇಕಿದ್ದಂತ ಒಂದು ಕಾರ್ಯಕ್ರಮ ಈಗ ತಾಂತ್ರಿಕ ವರದಿಯಿಂದ ರದ್ದಾಗಿರುವಂತದ್ದು, ಇದರಿಂದ ಒಂದು ರೀತಿ ಪ್ರವಾಸಿಗರು ಕೂಡ ನಿರಾಶೆ ಆಗಿದೆ. ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮವನ್ನು ನೋಡಬೇಕು ಯಾವ ರೀತಿ ಆ ಒಂದು ಸೀಪ್ಲೇನ್ ನೀರಿನ ಮೇಲೆ ಹಿಡಿಯುತ್ತೆ, ನೀರಿನ ಮೇಲಿಂದನೇ ಹಾರುತ್ತೆ ಅನ್ನೋದನ್ನು ಕೂಡ ನೋಡ್ಲಿಕ್ಕೆ ಸಾಕಷ್ಟು ಜನರು ಕೂಡ ಕಾತರದಿಂದ ಕಾಯ್ಕೊಂಡಿದ್ರು. ಆದ್ರೆ ಈಗ ಕಾರ್ಯಕ್ರಮ ರದ್ದಾಗಿರೋದ್ರಿಂದ ಒಂದು ರೀತಿ ನಿರಾಶೆ ಆಗಿದ್ರು ಕೂಡ ಮುಂದಿನದಲ್ಲಿ ಇದನ್ನ ಯಶಸ್ವಿಯಾಗಿ ಮಾಡ್ತೀನಿ ಅನ್ನೋ ಉತ್ಸಾಹವನ್ನು ಕೂಡ ಅಧಿಕಾರಿಗಳು ಹೇಳ್ತಿರುವಂತದ್ದು ಮಧುಮಾಲ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53.
ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.